ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಉಸ್ತಿಕಾಯಿ ಸಾರು ಮಾಡೋಣ. ಕಾಡ್ ಬದನೆ ಅಂತಲೂ ಅಂತಾರೆ ಇದಕ್ಕೆ. ನೋಡಿ ಅದು ಹೀಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಕಾಡ್ ಬದನೆಕಾಯಿ 1 ಕಪ್ಪು ತೆಗೆದಿಟ್ಕೊಂಡಿದ್ದೀನಿ, 1/4 ಕಪ್ಪಷ್ಟು ತೆಂಗಿನಕಾಯಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, 1/4 ಟೊಮ್ಯಾಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ, ಅರಿಶಿನ 1/4 ಸ್ಪೂನು, ಹಿಂಗು, ಕರಿಬೇವಿನ ಸೊಪ್ಪು, ಸಾಸಿವೆ, ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ದೀನಿ, ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಈಗ 1 ಬಾಂಡಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಮೆಂತೆ 1/4 ಸ್ಪೂನು ಮೆಂತೆ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಹಿಂಗು, ಈ ಕಾಡು ಬದನೆಕಾಯಿಯನ್ನು ಜಜ್ಕೊಂಡು ಹಾಕ್ಕೋಬೋದು, ಇಲ್ಲ ಅಂದರೆ ಕಟ್ ಮಾಡಿಕೊಂಡು 1/2 ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಇದನ್ನು 1-5 ನಿಮಿಷ ಹೀಗೆ ಒಗ್ಗರಣೆಯಲ್ಲಿ ಬೇಯಿಸೋಣ. ನೋಡಿ ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿ, ಟೊಮ್ಯಾಟೊ ಹಣ್ಣು ಬೇಯಲಿ. ಟೊಮ್ಯಾಟೊ ಹಣ್ಣು ಚೆನ್ನಾಗಿ ಬೆಂದಿದೆ, ಈ ಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ, ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ವಲ್ಲ, ಆ ರಸನೂ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು 1-2-3 ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೋಬಹುದು. ಇದು ತಟ್ಟೆ ಮುಚ್ಚಿಬಿಟ್ಟು 1-5 ನಿಮಿಷ ಬೇಯಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಕಾಡ್ ಬದನೆಕಾಯಿ ಉಸ್ತಿಕಾಯಿ ಸಾರು ರೆಡಿ ಆಗಿಬಿಟ್ಟಿದೆ. ಇದು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೋಡಿ ಕಾಡ್ ಬದನೆಕಾಯಿ ಉಸ್ತಿಕಾಯಿ ಸಾಂಬಾರ್ ರೆಡಿ.